ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಮಲ್ಲಪ್ಪ ಅಥವಾ ಎಮ್ ಐ ಚೋತಾವ. ಇದು ಇವತ್ತು ಬಹಳವಾಗಿ ಬಹಳ ರೂಪಗಳಿಂದ ಬಹಳ ನೆಲೆಗಳಿಂದ ನಾವು ನೆನಪಿಡಬೇಕಾದದ್ದು ಏನಪ್ಪ ಅಂದರೆ, ಶ್ರೇಷ್ಠ ಪಾರಿಜಾತ 50 ಎಪಿಸೋಡ್ಗಳು ನಮ್ಮಲ್ಲಿ ಕಂಪ್ಲೀಟ್ ಆಗಿದ್ದಾವೆ. ಈ 50 ಎಪಿಸೋಡ್ಗಳಲ್ಲಿ ನಮ್ಮ ಪ್ರೀತಿಯ ಜೊತೆಗೆ ಮಿತ್ರರಾದಂಥವರು ಅಷ್ಟೇ ಅಲ್ಲ, ಪಾರಿಜಾತವನ್ನು ಕರ್ತಲಾಮಲಕ್ಕೆ ಮಾಡಿಕೊಂಡಂಥವ್ರು ಅಷ್ಟೇ ಅಲ್ಲ, ಜನರೊಂದಿಗೆ ಬೆರೆಯುವಂಥವ್ರು, ಜನರಿಗೆ ತಿಳಿಯುವಂಥದ್ದು, ಮಾರ್ಗದರ್ಶನ ಮಾಡುವಂಥವ್ರು, ಸಮಾಜ ಕೆಟ್ಟ ದಾರಿಗೆ ಹೋಗೋದನ್ನು ತಡೆಯುವಂಥದ್ದು ಕೆಲಸವನ್ನು ಇಲ್ಲಿವರೆಗೆ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಹೇ ಸೀತಾರಾಮದ ಉದ್ದೇಶ ಈಗ ರಾಮಾಯಣವನ್ನು ನೋಡ್ತಾ ಇದ್ದರು ನೀವು, ಅದ್ರ ಜೊತೆಗೆ ಈಗ ಶ್ರೀಕೃಷ್ಣ ಪಾರಿಜಾತ ರಂಗ ಪ್ರಯೋಗ ಇವರು ಮಾಡಿದ್ದು. ನಿರಂತರವಾಗಿ ಶ್ರೀಕೃಷ್ಣ ಪಾರಿಜಾತ ಜೊತೆಗೆ ಅವರ ಬಾಲ್ಯಾವಸ್ಥೆಯಿಂದ ತಮ್ಮ ಬದುಕನ್ನು ಜೋಡಿಸ್ಕೊಂಡು ಬಂದು ಜೊತೆಗೆ ಉಪಜೀವನಕ್ಕಾಗಿ ಒಂದಿಷ್ಟು ಬಿ ಎಸ್ ಎನ್ ಎಲ್ ಕೆಲಸ ಮಾಡಿ ಅಂತ ನಮ್ಮ ಈಶ್ವರ್ ಚಂದ್ರ ಬೆಟಗೇರಿ ಅವರು. ನಿಜವಾಗಿಯೂ ನಾವು ನಮ್ಮ ಸಂಸ್ಥೆಯವರು ಜೊತೆಗೆ ಜನರು ಸಹ ಚರುಣೆ ಆಗಬೇಕಾಗಿಲ್ಲ. ಯಾಕಪ್ಪ ಅಂತಂದರೆ, ಒಂದು ಜನಪದ ಕಲೆಯನ್ನು ಜೀವಂತವಾಗಿ ಇಟ್ಕೊಂಡು ತುದಿ ನಾಲಿಗೆ ಮೇಲೆ ಇಟ್ಕೊಂಡು ಅದರ ಪುಸ್ತಕ ರೂಪದಲ್ಲಿ ಬರೆದು ಇವತ್ತು ನಿಮ್ಮೊಂದಿಗೆ ಅವ್ರು ತೋರಿಸ್ತಾ ಇದ್ದಾರೆ, ಹೇಳಿದ್ದಾರೆ. ಇದು ನಾವು ಜಸ್ಟ್ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಇದನ್ನು ಉಳಿಸ್ಕೋಬೇಕು ಅನ್ನೋಂಥ ದೃಷ್ಟಿ ಇಟ್ಕೊಂಡು ಅವರಿಗೆ ಕೆಲಸ ಒಪ್ಪಿಸಿದಾಗ ಅವ್ರು ಖುಷಿಯಿಂದ ಒಟ್ಟೆ 50 ಎಪಿಸೋಡ್ಗಳನ್ನು ಮುಗಿಸಿದ್ದಾರೆ. ಇದರಲ್ಲಿ ಕೃಷ್ಣನ ವೈವಿಧ್ಯಮಯ ವ್ಯಕ್ತಿತ್ವವನ್ನು ನಮಗೆಲ್ಲ ಬಿಂಬಿಸಿದ್ದಾರೆ. ಇನ್ನು ಮುಂದಿಂದ ಏನಪ್ಪ ಅಂದರೆ, ಒಂದು ಅದೊಂದು ಪ್ರಾಸಂಗಿಕ ಒಂದು ಗಂಡೆ ಹೆಂಡರ ಮಧ್ಯೆ ನಮ್ಮಲ್ಲಿ ನಾವು ಜನಪದಲ್ಲಿ ಕೇಳ್ತಾ ಇದ್ದೀವಿ, ಗಂಡೆ ಹೆಂಡರ ಜಗಳ ಎಲ್ಲಿವರೆಗೆ ಅಂದರೆ ಉಂಡು ಮಲಗುವವರೆಗೆ ಅಂತೇಳಿ. ಎಲ್ಲ ಕುಟುಂಬಗಳಲ್ಲೂ ತಿಕ್ಕಾಡಿರ್ತದೆ, ಸಮಸ್ಯೆ ಇರ್ತದೆ, ಮಾನಸಿಕ ಸ್ಥಾಪ ಇರ್ತದೆ, ವಿಕೋಪ ಇರ್ತದೆ. ಕೆಲವೊಮ್ಮೆ ಭಾಳ ಆದಾಗ ಅದು ಹರಿಕೊಂಡು ಹೋಗ್ತದೆ ಅಂತ ನಾವು ನೋಡ್ಕೊಂಡಿದ್ದೀವಿ, ಕಿತ್ತು ಹೋಗ್ತದೆ ಅಂತ ನೋಡ್ಕೊಂಡಿದ್ದೀವಿ. ಆದರೆ ಭಾಳಷ್ಟು ಕಡೆ ನಮ್ಮ ಭಾರತೀಯ ಸಂಸ್ಕೃತಿ ನೆಲೆಗಟ್ಟಿನಲ್ಲಿ ಗಂಡು ಹೆಣ್ಣು ಎಷ್ಟೋ ಭಿನ್ನಾಭಿಪ್ರಾಯ ಬಂದರೂ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅಂಥ ಒಂದು ಪ್ರಸಂಗಗಳಿಲ್ಲ ನಮ್ಮ ಈ ಒಂದು ಪಾರಿಜಾತದಲ್ಲಿ ನೋಡ್ತಾ ಇದ್ದೀವಿ. ಕೃಷ್ಣ ಪಾರಿಜಾತದಲ್ಲಿ ಕೃಷ್ಣನ ಪ್ರೀತಿಯ ಹೆಂಡತಿ ಸತ್ಯಭಾಮ ಒಂದಿಷ್ಟು ಅವಳು ಹಣದಿಂದ ಆಗಿರ್ಬೋದು, ಮತ್ತೊಂದಿಂದ ಆಗಿರ್ಬೋದು, ಯಾವುದೋ ಒಂದು ಕಾರಣದಿಂದ ಒಂದಿಷ್ಟು ತನ್ನ ಗಂಡು ಬೀರಿತನವನ್ನು ನಾವು ಅಲ್ಲಿಗೆ ಹಾಕುವುದಿಲ್ಲ. ಬಟ್ ಆದರೂ ಗಂಡನಿಂದಲೂ ನಾನು ಶ್ರೇಷ್ಠ ಯಾಕಲ್ಲ ಅನ್ನೋಂಥ ಭಾವ ಬಂದಿರ್ಬೋದು, ಶ್ರೀಮಂತಿಗಿರ್ಬೋದು, ಯೋಗಗಳಿರ್ಬೋದು, ಏನೇನೋ ಕಾರಣ, ಒಂದು ಕುಟುಂಬದಲ್ಲಿ ಏನೇನೋ ಕಾರಣ ಇರ್ತದೆ ಗಂಡ ಹೆಣ್ಣು ಜಗಳ ಅಂಥದ್ದು ಬಂದಿರ್ತದೆ. ಅಂಥ ಹೆಣ್ಣುಮಗಳಿಗೆ ಒಂದು ಸಾತ್ವಿಕ ನೆಲೆಗಟ್ಟಿನಲ್ಲ ಆ ರಜೋಗುಣ ಅಂತ ಹೇಳ್ತಾ ಇರ್ತಾರೆ. ರಜೋಗುಣದ ಸತ್ಯಭಾವೆ, ರಜೋ ಅಂದರೆ ಏನು, ತಾನು ಶ್ರೇಷ್ಠ ಅನ್ನುವಂಥ ಭಾವ ಹೊಂದಿದಂಥದ್ದು, ಒಂದಿಷ್ಟು ಇನ್ನೊಬ್ಬರ ಬಗ್ಗೆ ಕೀಳರ ಮೀನು ನೋಡುವಂಥದ್ದು, ಅದನ್ನು ತೆಗೆದುಹಾಕೋದಕ್ಕಾಗಿ ಕೃಷ್ಣ ಇದ್ದಂಥವ ಒಂದು ಕೊರವಂಜಿ ರೂಪವನ್ನು ಪಡ್ಕೊಂಡು ಅವಳ ಮನಸ್ಸನ್ನು ಪರಿವರ್ತನೆ ಮಾಡಿ ಅವಳಿಗಾಗಿ ಇಡೀ ಒಂದು ಏನಪ್ಪ ಅಂದರೆ ಕೃಷ್ಣ ಪಾರಿಜಾತದ ಒಂದು ಮುಖ್ಯ ಅಂಗವಾದ ಕೊರವಂಜಿಯಾಗಿ ಕೊರವಂಜಿ ಮೂಲಕ ತಿಳಿ ಹೇಳುವಂಥದ್ದು ಅವಳನ್ನು ಪರಿಪೂರ್ಣ ಹೆಣ್ಣಾಗಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂಥ ಕೊರವಂಜಿಯ ಒಂದು ಪಾತ್ರದ ಒಂದು ಸನ್ನಿವೇಶ ಆರಂಭ ಆಗುತ್ತದೆ. ಈಗಾಗಲೇ 50 ನೀವು ಕೃಷ್ಣ ವಿವಿಧ ಮುಖ ನೋಡಿದಿರಿ. ಇನ್ನೊಂದು ಮುಖ ಇಲ್ಲೇ ಒಂದು ಹೆಣ್ಣಿನ ರೂಪ ಆಗಿಬಂದು ಹೆಣ್ಣು ಹೆಣ್ಣಿಗೆ ಮಿತ್ರನೂ ಹೌದು ಶತ್ರುನೂ ಹೌದು ಅನ್ನೋದನ್ನು ತೋರಿಸ್ಕೊಳ್ತಾ ಒಬ್ಬ ಹೆಣ್ಣು ಇನ್ನೊಂದು ಹೆಣ್ಣು ಹೆಂಗೆ ಪರಿವರ್ತನೆ ಮಾಡಬಲ್ಲಳು ಮತ್ತು ಬದುಕನ್ನು ಹೆಂಗೆ ಸಾಯಿಸ್ಕೊಂಡು ಹೋಗಬಲ್ಲಳು ಅನ್ನುವಂಥ ನೆಲೆಯಲ್ಲಿ ಈ ಒಂದು ಕೊರವಂಜಿ ಪಾತ್ರಗಳು ಬರ್ತಾ ಬರ್ತಾ ಹೋಗ್ತದೆ. ನೀವು ದಿನ ಈಗಾಗಲೇ ಅನೇಕರು ನಮ್ಮ ಹಳ್ಳಿ ಜೀವನದಲ್ಲಿ ನೋಡಿದ್ದಾರೆ ಇದನ್ನು ಪಾರಿಜಾತವನ್ನು. ಇನ್ನು ಕೆಲವರು ನಮ್ಮ ಇತ್ತೀಚಿನ ದಿನದಲ್ಲಿ ಪಟ್ಟಣದಲ್ಲಿ ಆದರೂ ಈ ಮೊಬೈಲು ಅಥವಾ ಈ ಅದರಲ್ಲೂ ಟಿ ವಿಗಳು ಬಂದಮೇಲೆ ಇದ್ರ ಬಗ್ಗೆ ಒಂದಿಷ್ಟು ತಿಳುವಳಿ ಕಡಿಮೆ ಆಗ್ತಾಯಿದೆ. ಯಾಕಂದರೆ ಹಳ್ಳಿ ಸಂಪರ್ಕ ದೂರ ಆದಂಗೆ ನಮ್ಮ ಹಳ್ಳಿಯ ಜೀವಂತಿಕೆ ಪಾರಿಜಾತ ನಶಿಸಿ ಹೋಗುವಂಥ ಹಂತಕ್ಕೆ ಬಂದಾಗ ಈಗ ಅದನ್ನು ಉಳಿಸುವಂಥ ಪ್ರಯತ್ನವನ್ನು ನಮ್ಮ ಬೆಟಗೇರಿ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ನಮಗೆ ಅಲ್ಪ ನಮಗೇನು ಸಾಧ್ಯ ಇದ್ದರೂ ಅದನ್ನು ಇಲ್ಲೇ ಪ್ರಚಾರ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರೂ ಇಲ್ಲಿವರೆಗೆ ಯಾವ ರೀತಿಯಾಗಿ ನಮಗೆ ಸಹಕಾರ ನೀಡಿದ್ದೀರಿ, ಸಹಕಾರ ನೀಡೋದಷ್ಟೇ ಅಲ್ಲ ಬೆಂಬಲ ಸೂಚಿಸಿದ್ರಿ, ಬೆಂಬಲ ಸೂಚಿಸೋದು ಅಷ್ಟೇ ಅಲ್ಲ ನೀವು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ವ್ಯೂವ್ಗಳನ್ನು ಇನ್ನೊಬ್ಬರು ಹಂಚೋದ್ರ ಮೂಲಕ ನಮಗೊಂದಿಷ್ಟೇನು ಬಲ ನೀಡಿದಿರಿ. ಆ ಎಲ್ಲ ಹಿನ್ನೆಲೆಯಲ್ಲಿ ನಮಗೆ ಇಲ್ಲಿವರೆಗೆ ಕೃಷ್ಣನ ಪಾತ್ರವನ್ನು ಕೃಷ್ಣನ ವೈವಿಧ್ಯಮಯ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಕೊಟ್ಟಂಥ ನಮ್ಮ ಪ್ರೀತಿಯ ಮಿತ್ರರಾದಂತಹ ನಮ್ಮ ಈಶ್ವರ್ ಚಂದ್ರ ಬೆಟಗೇರಿ ಅವರಿಗೆ ಧನ್ಯವಾದ ಹೇಳ್ತಾ ಅವರಿಗೆ ಇನ್ನು ಮುಂದಿನ ಕೊರವಂಜಿಯ ಪಾತ್ರವನ್ನು ಅದರ ಮುಂದಿನ ಅನೇಕ ಪಾತ್ರಗಳನ್ನು ಕೃಷ್ಣನ ಹಲವು ರೂಪವನ್ನು ತೋರಿಸ್ತಾ ಹೋಗ್ರಿ. ನೀವೆಲ್ಲ ನೋಡ್ತಾ ಇರಿ, ನಿಮಗೆ ಪ್ರತ್ಯಿಸ್ತಾ ಇರಿ, ಜೊತೆ ಕಾಮೆಂಟ್ ಮಾಡ್ತಾ ಇರಿ. ಕಾಮೆಂಟ್ ಮಾಡೋದಕ್ಕೆ ಹೆಚ್ಚುವಾಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಕೃಷ್ಣನಿಗೆ ನೀವು ನೋಡುವ ಮತ್ತು ಬೆಂಬಲ ಸೂಚಿಸುವಂಥ ಪ್ರಯತ್ನ ಮಾಡಲಿ ಅಂತ ಹೇಳ್ಕೊಳ್ತಾ
ಅದೇ ಕಾಲಕ ಮಿತ್ರರಾದಂಥ ನಮ್ಮ ಈಶ್ವರ ಚಂದ್ರ ಅವರಿಗೆ, ನೀವು ನಮ್ಮ ವೀಕ್ಷಕರಿಗೆ ಒಳ್ಳೆಯ ಕೃಷ್ಣನನ್ನು ತೋರಿಸ್ತಾ ಇದ್ದೀರಿ, ಕೃಷ್ಣ ಹಲವು ಮುಖಗಳನ್ನು ತೋರಿಸ್ತಾ ಇದ್ದೀರಿ, ತೋರಿಸ್ರಿ, ನಿಮಗೆ ಯಶಸ್ವಿ ಆಗ್ತಾ ಹೋಗ್ರಿ, ಬೆಳೆಯಲು ಬಯಸ್ತಾ ಜೊತೆಗೆ ನಿಮಗೆ ನಾವು ಆಭಾರಿಯಾಗಿದ್ದೀವಿ. ಹೇ ಶ್ರೀತಾರಾಮ್ ಮೂಲಕ ತಮಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ವಂದನೆಗಳು, ಅನಂತ ಅನಂತ ಧನ್ಯವಾದಗಳು ಸರ್, ನಿಮ್ಮ ಪ್ರೀತಿಗೆ.